माजी शासक अप्पु पट्टण शेट्टिगे टिकेट कोडबेकु अन्नुवंत ओत्तय जास्ति आगता इदे हलवु समुदायगळु तीव्र ओत्तय माड्ता इद्दारे विजयपुर नगर ईग एम्मेले अल्ली सद्यक्के बसनगौड पाटील एत्तनाळिदरल्वा अल्ली ईग अप्पु पट्टण शेट्टि इद्दारल्ल अवरिगे टिकेट कोडबेकु अन्नुवंत आग्रह बेरे बेरे समुदायगळु कूड तीव्रवादंत ओत्तयवन्न माड्ता इद्दारे ईगिरुवंत शासकरु क्षेत्रद कार्यकर्तरन्न कडेगणिसिद्दारे अंद्रे यत्नाळ अप्पु पट्टण शेट्टिवरिगे टिकेट कोडलेबेकु टिकेट नीडिद्रे मुंदे गंभीर परिणाम एदुरिसबेकागुत्ते बीजेपी वरिष्ठरिगे समुदायद मुखंडरु खडक एच्चरिकेयन्नु कोट्टिद्दारे अंद्रे क्षेत्रद कार्यकर्तरन्न कडेगणिस्ता इद्दारे यत्नाळ अवरु अंत याकंद्रे यत्नाळ नोडि बीजेपी फैर् ब्रांड हिंदुत्वद फैर् ब्रांड ಅವರಿಗ ವಿಜಯಪುರದಲ್ಲಿ ಇರೋದಕ್ಕಿಂತ ಜಾಸ್ತಿ ಬೇರೆ ಬೇರೆ ಕಡೆ ಪ್ರವಾಸವನ್ನು ಮಾಡ್ತಾನೆ ಇರ್ತಾರೆ ಬಿಜೆಪಿ ಅವರನ್ನ ಬಳಸ್ಕೊಳ್ತಿದೆ ಧರ್ಮದ ವಿಚಾರದಲ್ಲಿ ಅವರ ಭಾಷಣಗಳನ್ನು ಬೇರೆ ಬೇರೆ ಕಡೆ ಕರೆಸ್ತಾ ಇದ್ದಾರೆ ಹಾಗಾಗಿನೇ ಅವರು ನಮ್ಮ ಕೈ ಸಿಗ್ತಾ ಇಲ್ಲ ಜೊತೆಗೆ ಕ್ಷೇತ್ರದ ಕಾರ್ಯಕರ್ತರನ್ನ ಪಕ್ಷಕ್ಕೆ ದುಡಿಯೋರನ್ನ ಕಡೆಗಣಿಸ್ತಾ ಇದ್ದಾರೆ ಆಮೇಲೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗಲೂ ಕೂಡ ಅಷ್ಟೇ ಈ ರೀತಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ವಿಜೇಂದ್ರ ಅವರು ಕಮ್ಮಿ ಕಮ್ಮಿ ಅಂದ್ರೆ ಒಂದು 20 ನಿಮಿಷಗಳ ಕಾಲ ಇಪ್ಪತ್ತು ನಿಮಿಷಗಳ ಕಾಲ ಅವರೆಲ್ಲ ಸಮಾಜದವ್ರು ಮೀಟಿಂಗ್ ಮಾಡಿದಾಗದಲ್ಲ ಆಯಿತು ನೋಡೋಣ ಮಾಡೋಣ ಅಂತ ಹೇಳಿದ್ದಾರೆ ಇನ್ನೊಂದು ಏನಿದೆಪ್ಪ ಅಂದ್ರೆ ಮ್ಯಾಕ್ಸಿಮಮ್ 99% ಇದೆ ಸರ್ ಟಿಕೆಟ್ ಕನ್ಫರ್ಮೇಷನ್ ನೀವು ಪಕ್ಷೇತರ ಪಕ್ಷೇತರ ಅಂತ ಹೇಳಿ ಇಲ್ಲ ಇಲ್ಲ ಸರ್ ಹೇಳ್ತೀನಿ ಪಕ್ಷೇತರ ಪಕ್ಷೇತರ ಅಂತ ಹೇಳಿದಲ್ಲ ಅದು ಮೈಂಡ್ ಸೆಟ್ ಏನಿದೆಲ್ಲ ಅದು ಹೋಗಬೇಕು ಯಾಕಂದ್ರೆ ಅರ್ಹ ಅಭ್ಯರ್ಥಿ ಇದ್ದಾರೆ ಈಗ ಎಲ್ಲ ಸರ್ವ ಧರ್ಮಗಳ ಜೊತೆ ಸರ್ವ ಕಾರ್ಯಕರ್ತರ ಜೊತೆ ಹೋಗುವಂತ ಯಾರಾದರೂ ಇದ್ರೆ ಅದು ನಾಯಕ ಅಪ್ಪ ಸಾಹೇಬ್ ಅಪ್ಪು ಪಟೇಲ್ ಶೆಟ್ಟಿ ಅವರು ಪ್ರತಿಯೊಬ್ಬ ಮುಖಂಡರು ಟಿಕೆಟ್ ಸಿಗೇ ಸಿಗುತ್ತೆ ಒಂದು ಮನವಿ ಮಾಡ್ತಿದ್ದಾರೆ ಸರ್ ಎರಡೇ ದಿನ ಇದೆ ಅಂತ ಅಲ್ಲ ಸರ್ ಮ್ಯಾಕ್ಸಿಮಮ್ ಕೊನೆ ಕ್ಷಣದಲ್ಲಿ ಏನು ಟಿಕೆಟ್ ತಪ್ಪತಲ್ಲ ಆ ಟಿಕೆಟ್ ತಪ್ಪಬಾರದು ಕೊಳ್ಳೇಬೇಕು ಅನ್ನೋ ಒಂದು ಆಗ್ರಹ ಒಂದು ಸವಿನಯ ಮನವಿ ಆಮೇಲೆ ನಾವೆಲ್ಲ ಸಮಾಜದವರು ಅವರ ಜೊತೆ ಇದ್ದೀವಿ ಅವರು ಕೊಟ್ಟಿದ್ದೆ ಆಗಿದ್ದಲ್ಲಿ ಕೊಡಬೇಕು ಕೊಟ್ಟಿದ್ದೆ ಆದಲ್ಲಿ ನಾವು ಅತಿ ಹೆಚ್ಚಿನ ಮತಗಳನ್ನು ನೆದ್ದ 30 ವರ್ಷದಿಂದ ಪಕ್ಷದ ಕಾರ್ಯಕರ್ತನ ಕೆಲಸ ಮಾಡಿದ್ದೀನಿ ಪಕ್ಷ ಕಾರ್ಯಕರ್ತರ ಬೆನ್ನಲ್ಬಾಗಿ ಪಕ್ಷ ಯಾವಾಗಲೂ ಐತೆ ಅಂತ ನಾವು ತಿಳ್ಕೊಂಡಿದ್ದೇವೆ ಅಪ್ಪು ಪಟ್ಟಣ ಶೆಟ್ಟಿ ಅವರು ಯಾವತ್ತೂ ಪಕ್ಷ ಬಿಟ್ಟು ಎಲ್ಲಿ ಹೋಗಲಿಲ್ಲ ಪಕ್ಷನೇ ನನ್ನ ಜೀವಾಳ ಪಕ್ಷನೇ ನನ್ನ ಬೆನ್ನೆಲು ಅಂತ ಹೇಳಿ ಪಕ್ಷದ ಕಾರ್ಯಕರ್ತರ ಜೊತೆ ಕೂಡಿ ಪಕ್ಷ ಸಂಘಟನೆ ಜೊತೆ ಪಕ್ಷ ಸಂಘಟನೆನೇ ನನ್ನ ಒಲವು ಅಂತ ಹೇಳಿ ಇಷ್ಟು ದಿನ ಪಕ್ಷ ಜೋಡಿ ದುಡಿದಾರ ಪಕ್ಷ ಜೋಡಿ ದುಡಿದಾರ ಅಂದ್ರೆ ಅವ್ರಿಗೆ ಎರಡು ಸರಿ ಟಿಕೆಟ್ ತಪ್ಪಿದ್ರು ಅವ್ರು ಎಲ್ಲಿ ಹಲಚಲ್ ಮಾಡಿ ಯಾವುದೇ ಪಾರ್ಟಿಗೆ ಹೋಗೋದಾಗಲಿ ಪಕ್ಷಕ್ಕೆ ಏನೋ ಒಂದು ದುಃಖ ಮಾಡಿಲ್ಲ ಅವರು ಇಂಥ ಕಾರ್ಯಕರ್ತರ ಟಿಕೆಟ್ ತಪ್ಪು ಟಿಕೆಟ್ ಲಾಸ್ಟ್ ಟೈಮ್ ಸ್ವಲ್ಪ ತಪ್ಪಿತು ತಪ್ಪಿದ್ರು ಅವರು ತಮ್ಮ ನಿರ್ಣಯ ಪಕ್ಷ ಜೊತೆ ಇರ್ತೀನಿ ಅಂತ ಹೇಳಿದ್ರು ಅದಕ್ಕೆ ದಯವಿಟ್ಟು ನಾವು ರಾಜ್ಯದ ನಾಯಕರಿಗೆ ರಾಷ್ಟ್ರ ನಾಯಕರಿಗೆ ಏನು ನಮ್ಮ ವಿನಂತಿ ಅಂತಂದ್ರೆ ಎಲ್ಲ ಸಮಾಜ ಜೊತೆ ಅವರು ಅನ್ಯೋನ್ಯವಾಗಿ ಬರ್ತಾರೆ ಇದೇ ಸಮಾಜ ಅಂತ ಅನ್ನುವಂತಿಲ್ಲ ನಾ ಹನುಮಂತ ಬರೋದ್ರೆ ಮಾದಿಗೆ ಸಮಾಜ ಅಂತಿಲ್ಲ ಎಲ್ಲ ಸಮಾಜ ಜೊತೆ ಅವರು ಅನ್ಯೋನ್ಯವಾಗಿ ತಮ್ಮ ಕೆಲಸ ಮಾಡ್ಕೋತು ಎಲ್ಲರೂ ಪ್ರೀತಿಯಿಂದ ಕಂಡಾರ ಮತ್ತು ಯಾವುದೇ ಸಮಾಜಕ್ಕೆ ಒಂದು ಅವ್ರ ಶಬ್ದ ಯಾವುದೇ ಅಂದರೆ ಪ್ರೀತಿಯಿಂದ ಕಂಡಾರ ಶಬ್ದದಿಂದಾಗಲಿ ಇನ್ನೊಂದು ಜಾತಿಯಿಂದಾಗಲಿ ಅವ್ರು ಯಾರನ್ನೂ ಕಾಣಲಿಲ್ಲ ಇವ್ರು ಪಕ್ಷದ ಕಾರ್ಯಕರ್ತರು ಪಕ್ಷದ ನಮ್ಮವರು ಜಾತಿ ನಮ್ಮದು ಜಾತೀಯತೆ ಐತಿ ಆದ್ರೆ ಜಾತೀಯತೆ ಹೋಗಕ್ಕೆ ಆಗಂಗಿಲ್ಲ ಜಾತಿ ಇರಲಿ ಜಾತೀಯತೆ ಹೋಗಿಸುವಂಥ ವ್ಯಕ್ತಿಯವರು ಅಂಥ ವ್ಯಕ್ತಿಗೆ ನೀವು ಏನಾದರೂ ಸರಿ ಸರಿ ಟಿಕೆಟ್ ಕೊಟ್ಟರೆ ಇಡೀ ಬಿಜಾಪುರ ಮತಕ್ಷೇತ್ರದಿಂದ ಹೆಚ್ಚಿನ ಮತದಿಂದ ನಾವು ಗೆಲ್ಲಿಸ್ಕೊಡೋದು ನಮ್ಮ ಶಕ್ತಿ ಐತಿ ನಾವು ಗೆಲ್ಲಿಸ್ಕೊಡ್ತೇವೆ ಕಾರ್ಯಕರ್ತರ ಶಕ್ತಿನೇ ಪಟ್ಟಣ ಶೆಟ್ಟಿ ಶಕ್ತಿ ಆದರೆ ಒಬ್ಬ ವ್ಯಕ್ತಿ ಶಕ್ತಿ ಅಲ್ಲದು ಕಾರ್ಯಕರ್ತರ ಶಕ್ತಿ ಪಟ್ಟಣ ಶೆಟ್ಟಿ ಶಕ್ತಿ ಅದಕ್ಕೆ ದಯವಿಟ್ಟು ರಾಷ್ಟ್ರೀಯವರಾಗಲಿ ರಾಜ್ಯದವರಾಗಲಿ ಏನೇನೇ ಗಣನೆಗೆ ತೊಗೊಂಡು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ ಕರೆ ಆದರೆ ಗೆಲುವು ನಿಶ್ಚಿತ ಅಂತ ಈ ತಮ್ಮ ಮುಖಾಂತರ ಸಂದೇಶನ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕಳಿಸ್ತಾ ಇದ್ದೀನಿ ಮತ್ತಷ್ಟು ಮಾಹಿತಿ ಸಿದ್ದಪ್ಪ ಕೊಡ್ತಾರೆ ಸಿದ್ದಪ್ಪ ಡೈರೆಕ್ಟಾಗಿ ಯತ್ನಾಳ್ಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳ್ದಂಗಿದೆ ಬಟ್ ಇದು ಚುನಾವಣೆ ಮೇಲೆ ಟಿಕೆಟ್ ಸಿಗದೇ ಇದ್ರೆ ಬಿಜೆಪಿಗೆ ಹೊಡೆತ ಕೊಡ್ಬೋದಾ ಖಂಡಿತ ಪ್ರಭು ಈಗಾಗಲೇ ಚುನಾವಣೆ ದಿನವೂ ಸಹ ನಿಗದಿ ಆಗಿದೆ ಈಗಾಗಲೇ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಒಂದು ಕಡೆ ಅಪ್ಪು ಸಾಹೇಬ್ ಪಟೇಲ್ ಶೆಟ್ಟಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇವರಿಬ್ಬರ ನಡುವೆ ಬಿಜೆಪಿ ಟಿಕೆಟ್ ಭಾರಿ ಪೈಪೋಟಿ ನಡೀತಾ ಇದೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಇಂದು ಸುದ್ದಿಗೋಷ್ಠಿಯನ್ನ ಹಲವು ಸಮುದಾಯದ ಮುಖಂಡ ಸೇರಿಕೊಂಡು ಮಾಡಿರುವಂತದ್ದು ಅಪ್ಪು ಪಟೇಲ್ ಶೆಟ್ಟಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡಬೇಕು ಅಂತ ಹೇಳಿ ಸಮುದಾಯದ ಒಕ್ಕಲಿಗರು ಏನ್ ಮುಖಂಡರಿದ್ದಾರೆ ಸೇರಿ ಆಗ್ರಹವನ್ನ ಮಾಡಿದ್ರೆ ವಿಜಯಪುರದ ವಿಧಾನಸಭಾ ಕ್ಷೇತ್ರದ ಅಪ್ಪು ಪಟೇಲ್ ಶೆಟ್ಟಿಗೆ ಟಿಕೆಟ್ ನೀಡಲೇಬೇಕು ಅಂತ ಹೇಳಿ ಎಲ್ಲಾ ಸಮುದಾಯದ ಮುಖಂಡರ ಬೇಡಿಕೆ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಹಲವು ಸಮುದಾಯದ ಒಕ್ಕಲಿಗ ಅಂದ್ರೆ ಬಣಜಿಗೆ ಆಗಿರ್ಬೋದು ಕುರುಬ ಸಮಾಜದ
ಸಮುದಾಯದವರಾಗಿರ್ಬೋದು ದಲಿತ ಸಮುದಾಯದವರಾಗಿರ್ಬೋದು ಎಲ್ಲರೂ ಸೇರಿಕೊಂಡು ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಹಾಗಾಗಿ ಅಪ್ಪು ಪಟ್ಟಣ ಶೆಟ್ಟಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡಲೇಬೇಕು ಅನ್ನೋ ಒತ್ತಾಯನ್ನ ಮಾಡಿರುವಂಥದ್ದು. ಇನ್ನು ಅವ್ರಿಗೆ ಟಿಕೆಟ್ ನೀಡದೆ ಹೋದ್ರೆ ಬಿಜೆಪಿ ಪಕ್ಷಕ್ಕೆ ಒಳ ಹೊಡೆತ ಕೊಡಲು ಸಹ ಮುಂದಾಗ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅದಲ್ಲದೆ ಟಿಕೆಟ್ ನೀಡದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಗಂಭೀರ ಪರಿಣಾಮವನ್ನ ಎದುರಿಸಬೇಕನ್ನುವಂತಹ ಮಾತನ್ನ ಮತ್ತು ಎಚ್ಚರಿಕೆಯನ್ನ ನೀಡಿರುವಂತದ್ದು. ಇನ್ನು ಬಿಜೆಪಿ ವರಿಷ್ಠರಿಗೆ ನಾವು ಎಚ್ಚರಿಕೆ ನೀಡ್ತಾ ಇದೀವಿ, ನಮ್ಗೆ ಟಿಕೆಟ್ ನೀಡುತ್ತದೆ ಅಂತನ್ನುವಂಥದ್ದು ಸಂದೇಶ ರವಾನೆ ಮಾಡ್ತೀವಿ ಅಂತ ಸುದ್ದಿಗೋಷ್ಠಿಯನ್ನ ಸಹ ಮಾಡಿರುವಂತದ್ದು ಪ್ರಭು. ಥ್ಯಾಂಕ್ ಯು ಸಿದ್ದಪ್ಪ ಮಾಹಿತಿಗಾಗಿ.